ಶ್ರೀ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನ ಮಾಡಲಾಗುತ್ತಿತ್ತು. ಆದರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅದು ಸದ್ಯಕ್ಕೆ ನಿಂತಿರುವುದರಿಂದ ಅದರ ಬದಲಿಗೆ ಕರೋನಾ ವಾರಿಯರ್ಸ್ಗಳಿಗೆ ಹಾಗೂ ನಿರಾಶ್ರಿತರಿಗೆ ಆಹಾರದ ಕಿಟ್ಗಳನ್ನು ದಾಸೋಹದ ಸಮಿತಿಯಿಂದ ನೀಡಲಾಗುತ್ತಿದೆ ಎಂದು ಶ್ರೀ ಸಿದ್ದಲಿಂಗೇಶ್ವರ ದಾಸೋಹ ಸೇವಾ ಸಂಘದ ನಿರ್ದೇಶಕ ನಿಟ್ಟೂರು ಪ್ರಕಾಶ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಆಶಾ ಕಾರ್ಯಕರ್ತರು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ದಾಸೋಹದ ವತಿಯಿಂದ ಕುಣಿಗಲ್ ತಾಲೂಕಿನಲ್ಲಿ ಸಾಕಷ್ಟು ಭಾಗದಲ್ಲಿ ಆಹಾರದ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಈಗ ಗುಬ್ಬಿ ತಾಲೂಕಿನ ಹಲವು ಭಾಗದಲ್ಲಿ ಕರೋನಾ ಸೇವೆಯನ್ನ ಮಾಡುತ್ತಿರುವಂತಹ ಕರೋನಾ ವಾರಿಯರ್ಸ್ಗಳಿಗೆ ದೇವಾಲಯದ ಸಮಿತಿಯಿಂದ ಆಹಾರ ಕಿಟ್ಗಳನ್ನು ವಿತರಣೆಯನ್ನು ಮಾಡಲಾಗುತ್ತಿದ್ದು, ಇದು ಕೇವಲ ಆಹಾರದ ಕಿಟ್ ಅಲ್ಲ, ಶ್ರೀ ಸಿದ್ದಲಿಂಗೇಶ್ವರರ ಪ್ರಸಾದವೆಂದು ಎಲ್ಲರೂ ಭಾವಿಸಬೇಕು ಎಂದು ತಿಳಿಸಿದರು. ಸೇವಾ ಸಂಘ ಯಡಿಯೂರು, ನಮ್ಮ ಗದಗ ಡಂಬಲ ಮಠದ ಸಿದ್ದರಾಮ ದೇಶಿಕೇಂದ್ರ ಸ್ವಾಮಿಗಳವರಿಂದ ಅವರ ಮಾರ್ಗದರ್ಶನದಲ್ಲಿ ನಾವು ಕೋವಿಡ್ ಸಂತ್ರಸ್ತರಿಗೆ, ಆಮೇಲೆ ಹಾಸ್ಪಿಟ್ಲು ವಾರಿಯರ್ಸ್ಗೆ, ಬಡ ಕುಟುಂಬದವರಿಗೆ ಇದನ್ನು ಆಹಾರದ ಕಿಟ್ ಕೊಡಬೇಕು ಅಂತ ಅವರ ಯೋಜನೆಗಳಿಗೆ ನಮ್ಮ ಸರ್ವ ಸದಸ್ಯರು, ನಮ್ಮ ಅಧ್ಯಕ್ಷರಾದ ಇಂಗ್ಲೇಶ್ವರವರು ಅವರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಊರಿಗೆ ಒಂದು ಹೆಚ್ಚು ಕಮ್ಮಿ ಕುಣಿಗಲ್ ತಾಲೂಕು 1,000 ಹೆಚ್ಚು ಕಮ್ಮಿ ಕಿಟ್ ಕೊಟ್ಟಿದ್ವಿ. ಎಲ್ಲ ಕಡೆಯೂ ಇದನ್ನೇ ಬಡವರು ಬಗ್ಗರು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸಂತ್ರಸ್ತರಿಗೆ ಕೋರಿಯರ್ಸ್ಗೆ ಇವರಿಗೆಲ್ಲ ಕೊಡ್ತಾ ಡೈಲಿ 5-10 ಜನ ಊಟ ಕೊಡ್ತಾಯಿದ್ದು. ಅದರ ಬದಲಿಗೆ ಭಕ್ತರದ್ದೇ ಪ್ರಸಾದ ಇರೋದರಿಂದ ಹಿಂಗಾರು ಭಕ್ತರಿಗೆ ಸೇರಲಿ ಅಂತೇಳಿ ನಾವು ಈ ಕೆಲಸ ಮಾಡಿದ್ವಿ. ಇಲ್ಲಿ ನಿಟ್ಟೂರು ನಮ್ಮ ಹಾಸ್ಪಿಟ್ಲು, ನಮ್ಮ ಮಂಡಲ್ ಪಂಚಾಯತಿ, ಈ ಕೊರಿಯರ್ಸ್ ಕೆಲಸ ಮಾಡೋರಿಗೆ ಅವರಿಗೆ ಆಹಾರ ಕಿಟ್ ಕೊಡಬೇಕು ಅಂತೇಳಿ ನಮ್ಮ ಸಂಘ ಸದಸ್ಯರು ಎಲ್ಲರೂ ಅಪೇಕ್ಷೆ ಮೇರೆಗೆ ಈ ಕೆಲಸ ಮಾಡ್ತಾಯಿದ್ವಿ. ನಿತ್ಯ ದಿನ ಸಾವಿರಾರು ಜನ ಊಟ ಮಾಡ್ತಾ ಇದ್ರು. ಈ ಇದು ಬಂದಿದ್ದರಿಂದ ಕೊರೋನಾ ಬಂದಿರೋದ್ರಿಂದ ಅದರಲ್ಲಿ ಊಟ ದಾಸೋಹ ನಿಂತಿರೋದ್ರಿಂದ ಅದು ಹಿಂಗಾರ ಅನುಕೂಲ ಆಗಲಿ, ವಾರಿಯರ್ಸ್ ವಾರಿಯರ್ಸ್ಗಳಿಗೆ ಮತ್ತು ಈ ಏನು ಹೋರಾಟ ಮಾಡ್ತಿರ್ತಾವೆ ಫಸ್ಟ್ ಲೈನ್ ವಾರಿಯರ್ಸ್ಗೆಲ್ಲ ಅನುಕೂಲ ಆಗಲಿ ಅಂತ ಕಿಚ್ಚು ಮಾಡಿ ದಾಸೋಹ ಸಮಿತಿ ಡೈರೆಕ್ಟ್ರು ಪ್ರಕಾಶು ಅವರ ಅಧ್ಯಕ್ಷರೆಲ್ಲ ಸೇರಿ ಮಾಡ್ತಿದ್ದ. ನಾವು ನಿಟ್ಟೂರಲ್ಲಿ ಸ್ವಾಮೀಜಿಗಳು ನಿಟ್ಟೂರಲ್ಲಿ ಅದರ ಅವಶ್ಯಕತೆ ಒಂದು 50 ಕಿಟ್ ತಮ್ಮನೆ ವಾರಿಯರ್ಸ್ಗೆ ಪಂಚಾಯತಿ ಸಿಬ್ಬಂದಿಗೆಲ್ಲ ಕೊಡೋಣ ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ತಂದುಕೊಟ್ಟಿದ್ದಾರೆ. ನಾವೆಲ್ಲ ಇಲ್ಲಿರೋ ವಾರಿಯರ್ಸ್ಗೆ ನಾವು ಗ್ರಾಮ ಪಂಚಾಯತಿ ಸದಸ್ಯ ನರಸೇಗೌಡರು, ಪ್ರಕಾಶ್ ಅವರು, ಸಚಿನ್ ಲಕ್ಷ್ಮಣ್ ಅವರು ಇವರೆಲ್ಲ ಸೇರಿಸಿ ವಾರಿಯರ್ಸ್ಗೆ ಈ ಕೊಟ್ಟಿರೋದೇನು ಅಂದರೆ ಮುಂದೆ ನೋಡಿ ಪಾಪ ಅವರು ಅವರು ಜೀವನ ಪಣಕ್ಕಿಟ್ಟು ಹೋರಾಟ ಮಾಡ್ತಿರ್ತಾರೆ ವಾರಿಯರ್ಸ್ಗಳು. ಅವ್ರಿಗೆ ಏನೋ ಇದು ಒಂದು ಏನಿಲ್ಲ ಇದರಲ್ಲಿ ಏನೋ ಒಂದು ನಾವು ನಮ್ಮ ಅವ್ರ ಹಿಂದೆ ಇರ್ತೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಕೊಡ್ತಿದ್ರು. ಏ ಧೈರ್ಯವಾಗಿರಿ, ನಿಮ್ಮ ಹಿಂದೆ ನಾವು ಇರ್ತೀವಿ ಅನ್ನೋದಕ್ಕೆ ಇದನ್ನು ನಾವು ತಿಳ್ಕೊಡ್ತೇವೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನರಸೇಗೌಡ, ನಿಟ್ಟೂರು ರೋಟರಿ ಕ್ಲಬ್ನ ಕಾರ್ಯದರ್ಶಿ ಸಚಿನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.